ನಾವಿಂದು ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕೂ ಸ್ಪರ್ಧೆ ಏರ್ಪಡುವ ವಾತಾವರಣ ನಮ್ಮ ಸುತ್ತಲೂ ಆವರಿಸಿದೆ ನಿತ್ಯವೂ ಏನಾದರೊಂದು ಸಮಸ್ಯೆ ಸವಾಲು ಎದುರಾಗುತ್ತಲೇ ಇರುತ್ತೆ ಒತ್ತಡ ಖಿನ್ನತೆ ಅಸಹಾಯಕತೆ ಹತಾಶೆ ಸೋಲಿನ ಭೀತಿ ಹೆಜ್ಜೆ ಹೆಜ್ಜೆಗೂ ಒಂದಿಲ್ಲೊಂದು ರೂಪದಲ್ಲಿ ಪ್ರತ್ಯಕ್ಷಗೊಳ್ಳುತ್ತವೆ ಹೀಗಾಗಿ ಸಮಸ್ಯೆಗಳಿಗೆ ಕುಗ್ಗದೆ ಸವಾಲಿನ ಸಮಯದಲ್ಲಿ ನಿಮ್ಮನ್ನ ಶಕ್ತಿಶಾಲಿಯಾಗಿಸುವ ಅಸಾಮಾನ್ಯ ಆರು ತಂತ್ರಗಳು ನಿಮ್ಮ ಮುಂದೆ ಇಲ್ಲಿದೆ ಸಮಸ್ಯೆಗಳಿಗೆ ಕುಗ್ಗದೆ ಶಾಂತಿಯಿಂದ ಬಗೆಹರಿಸಿಕೊಳ್ಳುವ ವಿಧಾನ ಸವಾಲಿನ ಸಮಯದಲ್ಲಿ ನಿಮ್ಮನ್ನು ಶಕ್ತಿಶಾಲಿಯಾಗಿಸುವ ಆರು ತಂತ್ರಗಳು ಇಂದಿನ ವೇಗದ ಮತ್ತು ಬೇಡಿಕೆಯ ಜಗತ್ತಿನಲ್ಲಿ ನಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ವಿಶ್ರಾಂತಿ ರೆಸ್ಟ್ ಅತ್ಯಗತ್ಯ ಒತ್ತಡವು ನಮ್ಮ ಜೀವನದ ಸಾಮಾನ್ಯ ಭಾಗವಾಗಿದೆ ಇದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಒತ್ತಡವನ್ನು ನಿರ್ವಹಿಸಲು ಮತ್ತು ಆಂತರಿಕ ಶಾಂತತೆಯನ್ನು ಬೆಳೆಸಲು ಪರಿಣಾಮಕಾರಿ ತಂತ್ರಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಅವಶ್ಯ ಅನಿಶ್ಚಿತತೆ ಮತ್ತು ಸವಾಲುಗಳಿಂದ ತುಂಬಿರುವ ಜಗತ್ತಿನಲ್ಲಿ ಯಾವುದೇ ವಿಷಯ ಸಂಗತಿ ನಾವಂದುಕೊಂಡಂತೆ ನಡೆಯದಿದ್ದಾಗ ಶಾಂತವಾಗಿ ಉಳಿಯುವ ಸಮಾಧಾನವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದು ಅಗತ್ಯವಾಗಿದೆ ಇದು ವೈಯಕ್ತಿಕ ಹಿನ್ನಡೆಯಾಗಿರಲಿ ಜಾಗತಿಕ ಬಿಕ್ಕಟ್ಟಾಗಿರಲಿ ಇಲ್ಲವೇ ಒರಟಾದ ದಿನವಾಗಿರಲಿ ಶಾಂತತೆಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುವುದು ಕಷ್ಟದ ಸಮಯದಲ್ಲಿ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಹಾಗೂ ಮುಂದಿನದರ ಬಗ್ಗೆ ಯೋಚಿಸಲು ಹಾಗೂ ಬಹುಮುಖ್ಯವಾಗಿ ಕುಗ್ಗದಿರಲು ಅಗತ್ಯವಾಗಿದೆ ಕಾಲ ಬದಲಾದಂತೆ ಜೀವನ ಶೈಲಿಯೂ ಬದಲಾಗಿದೆ ಒತ್ತಡ ಆತಂಕ ದೈನಂದಿನ ಜೀವನದ ಭಾಗವಾಗಿದೆ ಈ ರೀತಿಯ ಜೀವನವನ್ನು ಸಮತೋಲನದಲ್ಲಿಡಲು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಉತ್ತಮವಾಗಿರಲು ಉತ್ತಮ ವಿಧಾನ ಅಂದರೆ ಅದು ಧ್ಯಾನ ಧ್ಯಾನವು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುವುದರಿಂದ ಅಭ್ಯಾಸದ ಫಲಿತಾಂಶಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತವೆ ಧ್ಯಾನವು ಮನಸ್ಸನ್ನು ಸಮತೋಲನದಲ್ಲಿ ಇಡುವುದರಿಂದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲು ನಿಮಗೆ ಸಹಾಯವಾಗುತ್ತೆ ಸಾವಧಾನತೆಯ ವ್ಯಾಯಾಮಗಳು ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ಪ್ರಸ್ತುತ ಕ್ಷಣದಲ್ಲಿ ನಿಮ್ಮನ್ನು ಶಾಂತವಾಗಿಡಲು ಪರಿಣಾಮಕಾರಿ ಮಾರ್ಗಗಳಾಗಿವೆ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸುವ ಮೂಲಕ ಮತ್ತು ಯಾವುದೇ ವಿಪತ್ತು ಇಲ್ಲದೆ ನಿಮ್ಮ ಆಲೋಚನೆಗಳ ಕುರಿತು ಕೇಂದ್ರೀಕರಿಸುವ ಮೂಲಕ ನೀವು ಆತಂಕವನ್ನು ಕಡಿಮೆ ಮಾಡಬಹುದು ಮತ್ತು ಪ್ರಕ್ಷುಬ್ಧ ಸಂದರ್ಭಗಳಲ್ಲಿಯೂ ಸಹ ಶಾಂತವಾಗಿರಲು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ಹೀಗಾಗಿ ಮೈಂಡ್ಫುಲ್ನೆಸ್ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ ಆಳವಾದ ಉಸಿರಾಟದ ವ್ಯಾಯಾಮಗಳು ಸರಳವಾಗಿದ್ದರೂ ನರಮಂಡಲವನ್ನು ಶಾಂತಗೊಳಿಸುವಲ್ಲಿ ಬಹಳ ಪರಿಣಾಮಕಾರಿ ನೀವು ಒತ್ತಡ ಅಥವಾ ಪ್ರತಿಕೂಲತೆಯನ್ನು ಅನುಭವಿಸಿದಾಗ ಆಳವಾಗಿ ಉಸಿರಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಿಮ್ಮ ಮೂಗಿನ ಮೂಲಕ ನಿಧಾನವಾಗಿ ಉಸಿರಾಡಿ ಕೆಲವು ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ ಮತ್ತು ನಂತರ ನಿಮ್ಮ ಬಾಯಿಯ ಮೂಲಕ ಉಸಿರು ಬಿಡಿ ಈ ಅಭ್ಯಾಸವು ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಕಾರಿ ಸಪೋರ್ಟಿಂಗ್ ಸಿಸ್ಟಮ್ ಬೆಂಬಲ ವ್ಯವಸ್ಥೆ ಯಾವುದಕ್ಕೂ ಕಡಿಮೆಯಲ್ಲ ನೀವು ತೊಂದರೆಗಳನ್ನು ಎದುರಿಸುತ್ತಿರುವಾಗ ಸ್ನೇಹಿತರು ಕುಟುಂಬ ಅಥವಾ ವಿಶ್ವಾಸಾರ್ಹ ಸಹೋದ್ಯೋಗಿಗಳನ್ನು ಸಂಪರ್ಕಿಸಿ ನಿಮ್ಮ ಕಾಳಜಿ ಮತ್ತು ಭಾವನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಅಮೂಲ್ಯವಾದ ದೃಷ್ಟಿಕೋನ ಸೌಕರ್ಯ ಮತ್ತು ಭರವಸೆಯನ್ನು ನೀಡುತ್ತೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಸರಿಯಾದ ಪೋಷಣೆ ಆಹಾರ ನಿಯಮಿತ ವ್ಯಾಯಾಮ ಹಾಗೆಯೇ ಸಾಕಷ್ಟು ನಿದ್ರೆ ಒತ್ತಡವನ್ನು ನಿರ್ವಹಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ನಿಮ್ಮ ದೇಹವು ಉತ್ತಮ ಪೋಷಣೆ ಮತ್ತು ವಿಶ್ರಾಂತಿ ಪಡೆದಾಗ ಸವಾಲಿನ ಸಂದರ್ಭಗಳನ್ನು ನಿಭಾಯಿಸಲು ನೀವು ಉತ್ತಮವಾಗಿ ಸಜ್ಜಾಗ್ತೀರಿ ನಿಮ್ಮ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಈ ಅಭ್ಯಾಸಗಳನ್ನು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸೇರಿಸಿ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ ಸಮಸ್ಯೆಯ ಬಗ್ಗೆ ಯೋಚಿಸುವ ಬದಲು ಪರಿಹಾರಗಳನ್ನು ಹುಡುಕುವತ್ತ ಗಮನಹರಿಸಿ ಸಂಕೀರ್ಣ ಸಮಸ್ಯೆಗಳನ್ನು ನಿರ್ವಹಿಸಬಹುದಾದ ರೀತಿಯಾಗಿ ಹಂತಗಳಾಗಿ ವಿಭಜಿಸಿ ಮತ್ತು ಅವುಗಳನ್ನು ಒಂದೊಂದಾಗಿ ನಿಭಾಯಿಸಿ ಪರಿಹರಿಸಿಕೊಳ್ಳಿ ಇದು ಅಸಹಾಯಕತೆಯ ಭಾವನೆಗಳನ್ನು ನನ್ನಿಂದಾಗದು ಅನ್ನುವ ಹತಾಶೆಯನ್ನು ಕಡಿಮೆ ಮಾಡುತ್ತೆ ಸವಾಲಿನ ಸಮಯದಲ್ಲೂ ನಿಮ್ಮ ಜೀವನದ ಸಕಾರಾತ್ಮಕ ಅಂಶಗಳನ್ನು ಅಂಗೀಕರಿಸುವ ಮೂಲಕ ಕೃತಜ್ಞತೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ನಿಮ್ಮ ಆರೋಗ್ಯ ಸಂಬಂಧಗಳು ಅಥವಾ ವೈಯಕ್ತಿಕ ಸಾಧನೆಗಳೇ ಆಗಿರಲಿ ನೀವು ಕೃತಜ್ಞರಾಗಿರುವ ವಿಷಯಗಳ ಕುರಿತು ನೆನಪಿಸಿಕೊಳ್ಳಿ ಈ ದೃಷ್ಟಿಕೋನ ಬದಲಾವಣೆಯು ಸ್ಥಿತಿಸ್ಥಾಪಕತ್ವ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಬೆಳೆಸುತ್ತೆ
ವಿಷಯಗಳು ಪರಿಸ್ಥಿತಿ ಸರಿಯಾಗಿಲ್ಲದಿದ್ದಾಗ ಶಾಂತವಾಗಿರೋದು ಕಾಲಕ್ರಮೇಣ ಅಭಿವೃದ್ಧಿಪಡಿಸಬಹುದಾದ ಕೌಶಲ್ಯವಾಗಿದೆ. ಈ ತಂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸಬಹುದು ಹಾಗೂ ಶಾಂತತೆಯಿಂದ ಅನನುಕೂಲತೆಯನ್ನು ನಿವಾರಿಸಬಹುದು. ನೆನಪಿಡಿ, ನಿಮ್ಮ ಒತ್ತಡ ಮತ್ತು ಆತಂಕವನ್ನು ನಿರ್ವಹಿಸಲು ನೀವು ಹೆಣಗಾಡ್ತಿದ್ರೆ ನೀವು ವೃತ್ತಿಪರ ಸಹಾಯವನ್ನು ಪಡೆಯಬಹುದು. ಅಂತಿಮವಾಗಿ ಶಾಂತವಾಗಿರುವುದು ತೊಂದರೆಗಳನ್ನು ತಪ್ಪಿಸುವ ಬಗೆಯಲ್ಲ, ಆದರೆ ಅವುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ತಯಾರು ಮಾಡಿ ನಿಮ್ಮನ್ನು ಸಜ್ಜುಗೊಳಿಸುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.